ನನ್ನ ಗಮನಕ್ಕೂ ಬಂದಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾತ್ರಿ ಆ ಹೆಣ್ಣು ಮಗಳ ಮೇಲೆ ಸುಮಾರು ಒಂದು 7-8 ಜನ ಸೇರ್ಕೊಂಡು ಕಾಂಗ್ರೆಸ್ ಮುಖಂಡರುಗಳೇ ಮಹಿಳಾ ಅಧ್ಯಕ್ಷ ಮೇಲೆ ಅಲ್ಲೇ ಮಾಡಿರೋಂಥದ್ದು, ಮತ್ತೆ ಆ ಹೆಣ್ಣು ಮಗಳು ಕೆಲವು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಸಹ ಎಲ್ಲ ಕಡೆ ಬಿಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ರಾಜರಾಜೇಶ್ವರ ನಗರದಲ್ಲಿ ಗೊಂದಲ ಗಲಾಟೆಗಳು ಪ್ರತಿದಿನ ಇದೆ. ಇದಿನ್ನೂ ಬಹಳಷ್ಟು ವಿಕೋಪಕ್ಕೆ ಹೋಗುತ್ತೆ, ಇದಿಷ್ಟಕ್ಕೆ ನಿಲ್ಲಲ್ಲ. ನಿನ್ನೆನೂ ಸಹ ನಾವು ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ಯಾರಾಮಿಲಿಟರಿ ಕೊಡಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಈಗಾಗಲೇ ಕೆಲವು ಭೂಗತ ಪಾತಕಿಗಳು ಏನು ಜೈಲಲ್ಲಿದ್ರು ಅವ್ರನ್ನೆಲ್ಲ ಜಾಮೀನುಗಳ ಮೇಲೆ ಬಿಡುಗಡೆ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಮುಖಾಂತರ ನಮ್ಮ ಪಕ್ಷದ ಮುಖಂಡರುಗಳಿಗೆ ಬೆದರಿಕೆ ಒಡ್ಡೋದಿಕ್ಕೆ ಈಗ ಅದು ಆಗ್ತಾ ಇದೆ. ಅದಕ್ಕೆ ಇವೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಪ್ಯಾರಾಮಿಲಿಟರಿ ಕೊಡಬೇಕು ಅಂತ ಕೇಳಿದೀವಿ. ಅದಕ್ಕೆ ಚುನಾವಣಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತೆ JDS ರಾಜ್ಯಾಧ್ಯಕ್ಷರ ಕಡೆಯಿಂದ ನಮ್ಗೊಂದು ಪತ್ರ ಕೊಡಿ, ನಾನು ಖಂಡಿತವಾಗ್ಲೂ ಪ್ಯಾರಾಮಿಲಿಟರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಗಮನಕ್ಕೆ ತಂದಾಗ ಕೂಡಲೇ ನಾನು ಲೆಟರ್ ಬರಿತಾ ಇದ್ದೀನಿ ಅಂತ ಅವರು ಹೇಳಿದ್ರು. ಈಗ ನನ್ನ ಗಮನಕ್ಕೂ ಬಂದಿದೆ, ನಮ್ಮ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾತ್ರಿ ಆ ಹೆಣ್ಣು ಮಗಳ ಮೇಲೆ ಸುಮಾರು ಒಂದು 7-8 ಜನ ಸೇರ್ಕೊಂಡು ಕಾಂಗ್ರೆಸ್ ಮುಖಂಡರುಗಳೇ ಮಹಿಳಾ ಅಧ್ಯಕ್ಷ ಮೇಲೆ ಅಲ್ಲೇ ಮಾಡಿರೋಂಥದ್ದು, ಮತ್ತೆ ಆ ಹೆಣ್ಣು ಮಗಳು ಕೆಲವು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಸಹ ಎಲ್ಲ ಕಡೆ ಬಿಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ರಾಜರಾಜೇಶ್ವರ ನಗರದಲ್ಲಿ ಗೊಂದಲ ಗಲಾಟೆಗಳು ಪ್ರತಿದಿನ ಇದೆ. ಇದಿನ್ನೂ ಬಹಳಷ್ಟು ವಿಕೋಪಕ್ಕೆ ಹೋಗುತ್ತೆ, ಇದಿಷ್ಟಕ್ಕೆ ನಿಲ್ಲಲ್ಲ. ನಿನ್ನೆನೂ ಸಹ ನಾವು ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ಯಾರಾಮಿಲಿಟರಿ ಕೊಡಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಈಗಾಗಲೇ ಕೆಲವು ಭೂಗತ ಪಾತಕಿಗಳು ಏನು ಜೈಲಲ್ಲಿದ್ರು ಅವ್ರನ್ನೆಲ್ಲ ಜಾಮೀನುಗಳ ಮೇಲೆ ಬಿಡುಗಡೆ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಮುಖಾಂತರ ನಮ್ಮ ಪಕ್ಷದ ಮುಖಂಡರುಗಳಿಗೆ ಬೆದರಿಕೆ ಒಡ್ಡೋದಿಕ್ಕೆ ಈಗ ಅದು ಆಗ್ತಾ ಇದೆ. ಅದಕ್ಕೆ ಇವೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಪ್ಯಾರಾಮಿಲಿಟರಿ ಕೊಡಬೇಕು ಅಂತ ಕೇಳಿದೀವಿ. ಅದಕ್ಕೆ ಚುನಾವಣಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತೆ JDS ರಾಜ್ಯಾಧ್ಯಕ್ಷರ ಕಡೆಯಿಂದ ನಮ್ಗೊಂದು ಪತ್ರ ಕೊಡಿ, ನಾನು ಖಂಡಿತವಾಗ್ಲೂ ಪ್ಯಾರಾಮಿಲಿಟರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಗಮನಕ್ಕೆ ತಂದಾಗ ಕೂಡಲೇ ನಾನು ಲೆಟರ್ ಬರಿತಾ ಇದ್ದೀನಿ ಅಂತ ಅವರು ಹೇಳಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.